ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನೆಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಸೊ ಆನ್ಲೈನ್ ಕ್ಲಾಸಸ್ ಅಂದರೆ ಫ್ರೀ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ಫಸ್ಟ್ ಡೇ ಫಸ್ಟ್ ಕ್ಲಾಸು. ಸೊ RNT ಟೈಲರಿಂಗ್ ಚಾನಲ್ನಲ್ಲಿ ಕ್ಲಾಸ್ 1 ಇವತ್ತು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಜನ ಕಮೆಂಟ್ ಮಾಡ್ತೀರಾ, ಹಾಗೆ ಇಷ್ಟೊಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ. ಐ ಆಮ್ ಸೋ ಹ್ಯಾಪಿ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಹಾಗೆ ಒಳ್ಳೊಳ್ಳೆ ಕಮೆಂಟ್ಸು ಕೂಡ ಮಾಡಿದ್ದೀರಾ. ಸೊ ಅವರ ಹೆಸರು ಕೂಡ ನಾನು ಬರೆದಿಟ್ಕೊಂಡಿದ್ದೀನಿ. ಸೊ ಹರ್ಷ, ರೇಣುಕಾ, ಯಲ್ಲಮ್ಮ, ಪುಷ್ಪ, ಮಂಜು, ಹೃದಯವಾಣಿ, ಅದಾದಮೇಲೆ ಮಹಾಲಕ್ಷ್ಮಿ, ಕಳ. ಸೊ ಇಷ್ಟು ಜನ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ರಿ, ತುಂಬ ಥ್ಯಾಂಕ್ ಯು. ಮುಂದೇನು ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಡೈಲಿ ಫಾಲೋ ಮಾಡ್ತಾ ಇರಿ. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ವೀಡಿಯೋಸ್ ಬಂದುಬಿಟ್ಟು ಬೆಳಗ್ಗೆ 9 ಗಂಟೆಗೆ ಪಬ್ಲಿಷ್ ಮಾಡ್ತೀನಿ, ಅಪ್ಲೋಡ್ ಮಾಡಿಟ್ಟಿರ್ತೀನಿ. ಸೊ ಪಬ್ಲಿಷ್ ಅಂತೂ 9 ಗಂಟೆಗೆ ಆಗುತ್ತೆ. ನೀವು ಯಾವಾಗ ಫ್ರೀ ಇರ್ತೀರೋ ಸೊ ಆವಾಗ ನೀವು ನಿಮ್ಮ ಒಂದು ಕ್ಲಾಸಸ್ನ ನೀವು ನೋಡಿ ಕಲಿಬೋದು. ಸೊ ಏನು ಇವತ್ತು ಸ್ಟಾರ್ಟಿಂಗೇ ಡ್ರಾ ಮಾಡಿಟ್ಟಿದ್ದೀರಾ ಅಂತ ಅನ್ಕೋಬೋದು. ಸೊ ನಾನು ಸ್ಟಾರ್ಟಿಂಗ್ ಇವತ್ತು ಕ್ಲಾಸ್ 1 ಒಂದಷ್ಟು ಎಕ್ಸ್ಪ್ಲೈನ್ ಮಾಡೋದಿದೆ. ಬ್ಲೌಸ್ ಕಲಿಬೇಕು ಅಂತಂದರೆ ನಿನ್ನೆ ಹೇಳಿದ್ದಕ್ಕಿಂತನೂ ಕೂಡ ಇದು ತುಂಬ ಮುಖ್ಯವಾದ ಪಾಯಿಂಟು. ಫಸ್ಟೇ ಹೇಳ್ತಾ ಇದ್ದೀನಿ ನಾನು, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀವು ಯಾವ ವಿಡಿಯೋ ಸ್ಕಿಪ್ ಮಾಡಿದ್ರೂ ಕೂಡ ಪರವಾಗಿಲ್ಲ. ಟೈಲರಿಂಗ್ ನಾವು ಏನಾದರೂ ಒಂದು ಹೊಸದೊಂದು ಕೆಲಸ ಅಥವಾ ಹೊಸದೊಂದು ಏನಾದರೂ ಕಲಿತಾ ಇದ್ದೀವಿ ಅಂತಂದರೆ ಎಲ್ಲೂ ವಿಡಿಯೋಸ್ ನೋಡಬೇಕಾದ್ರೂ ಅಷ್ಟೇ ಸ್ಕಿಪ್ ಮಾಡಿ ನೋಡೋದ್ರಿಂದ ಕೆಲವೊಂದು ಟೈಮು ನಾವು ಸ್ಕಿಪ್ ಮಾಡಿರೋ ಹತ್ರನೇ ಮೇಯ್ನ್ ಏನಾದರೂ ಇಂಪಾರ್ಟೆಂಟ್ ವಿಷಯ ಹೇಳಿರ್ಬೋದು. ಸೊ ಅದಕ್ಕೋಸ್ಕರನೇ ನೀವು ವಿಡಿಯೋನ ಸ್ಕಿಪ್ ಮಾಡಿದಿರಾ. ನಾನೇನು ಅಮ್ಮಮ್ಮ ಅಂದರೆ ಜಾಸ್ತಿ ಕೂಡ ಇರಲ್ಲ, ಒಂದು 15 ನಿಮಿಷದ ಒಳಗಡೆ ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ 15 ಮಿನಿಟ್ಸ್ ಒಳಗಡೆ ಇರುತ್ತೆ ಏನೇ ನಾನು ಎಕ್ಸ್ಪ್ಲೈನ್ ಮಾಡೋದಿದ್ರು ಕೂಡ ನಿಮಗೆ ನೀಟಾಗೂ ಎಕ್ಸ್ಪ್ಲೈನ್ ಆಗುತ್ತೆ, ಹಾಗೆ ಅರ್ಥ ಆಗುತ್ತೆ, ಹಾಗೆ ನೀವು ಬೇಗ ಕೂಡ ನೋಡ್ದಂಗೂ ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರನೇ, ಸೊ ಯಾರೆಲ್ಲ ಸುಮ್ಮ ಒಬ್ರು ಕೇಳಿದ್ರು ನಾವು ಜಾಯಿನ್ ಆಗ್ಬೇಕಾ ಅಂತ, ಜಾಯಿನ್ ಆಗುವಂಥದ್ದು ಏನು ಇಲ್ಲ ಸ್ನೇಹಿತರೆ. ನೀವು ಡೈಲಿ ನನ್ನ ಯೂಟ್ಯೂಬಲ್ಲಿ ಬರೋ ನನ್ನ ಚಾನಲ್ನಲ್ಲಿ ಬರೋವಂಥ ವೀಡಿಯೋಸ್ ನೋಡಿ ಒಂದು ಲೈಕು ಒಂದು ಕಮೆಂಟ್ ಕೊಟ್ಟರೆ ಸಾಕು ಅಷ್ಟೇ. ಇನ್ನು ಅದಕ್ಕಂತ ಸಪ್ರೇಟಾಗಿ ಆನ್ಲೈನ್ ಕ್ಲಾಸಸ್ ಏನಿರಲ್ಲ, ಹಾಗೆ ಅದಕ್ಕಂತ ಏನು ಅಮೌಂಟ್ ಕಟ್ಟಬೇಕಾಗಿರೋದೇನಿಲ್ಲ. ಸೊ ನೀವು ನನ್ನ ಚಾನಲ್ನಲ್ಲಿ ಬರುವಂಥ ವೀಡಿಯೋಸ್ನ ನೀವು ಡೈಲಿ ನೋಡಿದ್ರೆ ನಂಗೆ ಅಷ್ಟೇ ಸಾಕು. ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬ ಜನ ಒಳ್ಳೆ ಪಾಸಿಟಿವಿಯಿಂದ ಆಯಿತು ಬರ್ತೀವಿ ಅಂತ ಹೇಳಿದ್ದೀರಾ, ಜಾಯಿನ್ ಆಗ್ತೀವಿ ಅಂತ ಹೇಳಿದ್ರ, ಖಂಡಿತವಾಗ್ಲೂ ಜಾಯಿನ್ ಆಗಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಯಾರೆಲ್ಲ ನಮ್ಮ ಚಾನೆಲ್ನ ವಿಡಿಯೋನ ನೋಡಿ ಬಂದು ಜಾಯಿನ್ ಆಗ್ತಿದ್ದೀರಾ, ಹಾಗೆ ಮುಂದೆ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅವ್ರಿಗೆಲ್ರಿಗೂ ಕೂಡ ಸಕ್ಸಸ್ಫುಲ್ ಆಗಿ ಒಳ್ಳೆ ಟೈಲರ್ಗಳಾಗಬೇಕು ಅಂತ ನಾನು ಬೇಡ್ಕೊತೀನಿ. ಹಾಗೆ ನನಗೂ ಕೂಡ ಆಲ್ ದಿ ಬೆಸ್ಟ್, ಯಾಕಂತಂದರೆ ನಿಮ್ಮೆಲ್ರಿಗೂ ಸಕ್ಸಸ್ಫುಲ್ ಆಗಿ ಆನ್ಲೈನ್ ಕ್ಲಾಸಸ್ ಫ್ರೀ ಆಗಿ ಆನ್ಲೈನ್ ಕ್ಲಾಸಸ್ಸು ಸಕ್ಸಸ್ಫುಲ್ ಆಗಿ ಹೇಳ್ಕೊಡ್ಬೇಕು ಅಂತ ನನಗೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳ್ಕೊತಾ ಇದ್ದೀನಿ. ತುಂಬ ಖುಷಿ ಆಗ್ತದೆ ನನಗೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕಮೆಂಟ್ಸ್ ಎಲ್ಲ ಬರುತ್ತೆ ಅಂತ, ಬಟ್ ಒಳ್ಳೆ ಕಮೆಂಟ್ಸ್ ಬಂತು. ಐ ಆಮ್ ಸೋ ಹ್ಯಾಪಿ, ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಆನ್ಲೈನ್ ಕ್ಲಾಸ್ ಬಗ್ಗೆ ಬರೋದಾದರೆ, ಫ್ರೀ ಆನ್ಲೈನ್ ಕ್ಲಾಸ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ದುಡ್ಡು ತಗೊಂಡು ಆನ್ಲೈನ್ ಕ್ಲಾಸ್ ಮಾಡಿದ್ರು ಕೂಡ ಸೇಮ್ ನೀವು ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ ಅದೇ ರೀತಿ ಇರುತ್ತೆ. ಅವ್ರು ಅದೇ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಈಗ ನಾನು ಕೂಡ ಅಷ್ಟೇ, ಯಾರಿಗಾದರೂ ಆಫ್ಲೈನಲ್ಲಿ ಕ್ಲಾಸಸ್ ಹೇಳ್ಕೊಡ್ಬೇಕಾದ್ರೂ ಕೂಡ ನಾನು ಹೀಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಇದೇ ರೀತಿ ಇರುತ್ತೆ. ಇನ್ನು ನಾನು ಆನ್ಲೈನ್ ಕ್ಲಾಸ್ ಸಪ್ರೇಟಾಗಿ ಮಾಡಿ ದುಡ್ಡು ತಗೊಳ್ಳೋದು ಆ ಥರ ಏನಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಫ್ರೀ ಆನ್ಲೈನ್ ಕ್ಲಾಸಸ್ ಅಂತ. ಓಕೆ, ಸೊ ನಾನು ಹೀಗೆ ಹೇಗೆ ಹೇಳ್ತೀನೋ ಅದು ಸೇಮ್ ಹಾಗೆ ಇರುತ್ತೆ ಆನ್ಲೈನ್ ಕ್ಲಾಸಲ್ಲಿ. ನೀವು ಅದಕ್ಕೆ ಈ ವಿಡಿಯೋನ ನೀವು ಪ್ರತಿಯೊಂದು ವಿಡಿಯೋನು ಅಷ್ಟೇ ಸ್ಕಿಪ್ ಮಾಡಿದೀರಾ, ಅವ್ರು ಏನೇನು ಪಾಯಿಂಟ್ಸ್ ಹೇಳ್ತಾರೆ, ಈಗ ನಾನಾಗಿರ್ಬೋದು ಅಥವಾ ಇನ್ನಿತರ ವಿಡಿಯೋಸ್ ಆಗಿರ್ಬೋದು, ನೀವು ನೋಡಿದಾಗ ಅವ್ರು ಏನು ಹೇಳಿರ್ತಾರೆ ಆ ಪಾಯಿಂಟ್ಸನ್ನು ನೀವು ಫಾಲೋ ಮಾಡಬೇಕು ಅಷ್ಟೇ. ಅದರಿಂದ ನಿಮ್ಗೆ ತುಂಬ ಉಪಯೋಗ ಆಗುತ್ತೆ. ಮತ್ತು ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿದ್ರೆ ನಾನು ಹೇಳಿಲ್ವಾ ಕೆಲವೊಂದು ಮೇನ್ ಪಾಯಿಂಟ್ಸ್ ಅಲ್ಲೇ ಇರ್ಬೋದೇನೋ, ಮೇ ಬಿ ನೀವು ಮಿಸ್ ಮಾಡ್ಬೋದೇನೋ, ಅದಕ್ಕೋಸ್ಕರ. ಓಕೆ, ಈಗ ನಾವು ಫಸ್ಟ್ ಡೇ ಆನ್ಲೈನ್ ಕ್ಲಾಸಲ್ಲಿ ತಿಳ್ಕೋಬೇಕಾಗಿರೋಂಥ ವಿಷಯಗಳೇನು ಅನ್ನೋದ್ರ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಅದಕ್ಕೆ ನಾನು ಈ ಒಂದು ಬ್ಲೌಸ್ನ ಡ್ರಾ ಮಾಡಿದ್ದೀನಿ, ಚೆನ್ನಾಗೆ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ, ಮುಂಚಿತವಾಗೇ ಡ್ರಾ ಮಾಡಿ ಇಟ್ಟಿದ್ದೀನಿ. ಒಂದು ಬ್ಲೌಸ್ ಅಂದರೆ ಹೀಗೆ ಇರುತ್ತೆ ನಿಮಗೆ. ಸೊ ಇದರಲ್ಲಿ ನಿಮಗೆ ಮೇನು ಒಂದು ಬ್ಲೌಸು ಕಟ್ಟಿಂಗ್ ಮಾಡಬೇಕು ಅಥವಾ ಅದಕ್ಕೂ ಮೊದಲು ನೀವೊಂದು ಬ್ಲೌಸ್ನ ಮಾರ್ಕ್ ಮಾಡಬೇಕು ಅಂತಂದರೆ ಎಲ್ಲೆಲ್ಲಿ ಮೆಜರ್ಮೆಂಟ್ ತಗೋಬೇಕು, ಹೇಗೆ ತಗೋಬೇಕು, ಎಷ್ಟೆಷ್ಟು ತಗೋಬೇಕು, ಎಷ್ಟು ಎಕ್ಸ್ಟ್ರಾ ತಗೋಬೇಕು, ಹಾಗೆ ಎಷ್ಟು ಕಟ್ ಮಾಡಬೇಕು ಅನ್ನೋದನ್ನು ತಿಳಿಬೇಕು ಫಸ್ಟು. ಅದು
ಈಗ ಈ ಬ್ಲೌಸ್ ನೋಡಿದೀರಾ, ಸೊ ಈ ಲೆಂತ್ಗಿಂತ ಎಷ್ಟು ಎಕ್ಸ್ಟ್ರಾ ತಗೋಬೇಕು, ಈ ವಿಡ್ತ್ಗಿಂತ ಎಷ್ಟು ಎಕ್ಸ್ಟ್ರಾ ತಗೋಬೇಕು, ಸ್ಲೀವ್ ಅಲ್ಲಿ ಎಷ್ಟು ಕಡಿಮೆ ಮಾಡಬೇಕು, ಈ ಡಾಟ್ಸ್ ಅನ್ನೋದನ್ನ ಎಷ್ಟು ಇಡಿಬೇಕು, ಬ್ಯಾಕ್ ಡೀಪ್ ನಾವು ಡ್ರಾ ಮಾಡಿದಾಗ ಎಲ್ಲಿ ಎಷ್ಟು ಕಡಿಮೆ ತಗೋಬೇಕು, ಎಲ್ಲಿ ಜಾಸ್ತಿ ತಗೋಬೇಕು ಅನ್ನೋದನ್ನ ನಿಮಗೆ ಈ ಒಂದು ಬೇಸಿಕ್ ಗೊತ್ತಿತ್ತು ಅಂತಂದ್ರೆ ನಿಮ್ಗೆ 100% ನಾನು ಬ್ಲೌಸ್ ಕಟಿಂಗ್ ಹೇಳ್ಕೊಟ್ರು ಸ್ಟಿಚಿಂಗ್ ಮಾಡುವಾಗ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಬೇಸಿಕ್ ಕಲಿಬೇಕು. ಈಗ ಸ್ಟಾರ್ಟಿಂಗ್ ಇಂದ ಈಗ ಸುಮಾರು ಜನ ನೋಡಿ ಕೂಡ ಈ ವಿಡಿಯೋ ನೋಡ್ತಾ ಇರ್ಬೋದು, ಅವ್ರಿಗೆ ಇದೆಲ್ಲ ನೋಡೋ ಅವಶ್ಯಕತೆ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಜಸ್ಟ್ ನಮ್ಗೆ ಕಟಿಂಗ್ ಬೇಕು, ಮಾರ್ಕಿಂಗ್ ಬೇಕು ಅನ್ನೋರು ನಾನು ಅಷ್ಟೇ ಹೇಳ್ತಾ ಇದ್ದೀನಿ, ಈ ಬೇಸಿಕ್ಸ್ ಎಲ್ಲ ನಮಗೆ ಗೊತ್ತು ಅಂತ. ಬಟ್ ಏನೋ ಗೊತ್ತಿಲ್ದಿರಾ ನನ್ನ ಚಾನಲ್ನ ನೋಡಿ ಪಾಪ ಫಸ್ಟ್ ಟೈಮ್ ಬಂದಿರೋರಿಗೆ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡೋದು ನನ್ನ ಕರ್ತವ್ಯ, ಪ್ರತಿಯೊಂದನ್ನು ಪಾಯಿಂಟ್ ಟು ಪಾಯಿಂಟ್ ನಾನು ಹೇಳ್ಕೊಡ್ಬೇಕು ಅನ್ನೋದು ನನ್ನ ಒಂದು ಆಸೆ. ಸೊ ಅದಕ್ಕೋಸ್ಕರನೇ ಫಸ್ಟ್ ಡೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀವೊಂದು ಅಳತೆ ಬ್ಲೌಸ್ ತಗೊಳ್ಬೇಕಾದ್ರೆ ಈಗ ನಾನು ನಿನ್ನೆ ಹೇಳಿದ್ದೆ ನ್ಯೂಸ್ ಪೇಪರ್ ಒಂದಷ್ಟು ಬೇಕು ಅಂತ. ಸೊ ಈ ರೀತಿ ನೀವು ಒಂದು ಡ್ರಾ ಮಾಡೋದಾಗಿರ್ಲಿ, ಶೇಪ್ಸ್ ಕಟ್ ಮಾಡೋದಾಗಿರ್ಲಿ, ಅಥವಾ ಮಾರ್ಕ್ ಮಾಡಿ ಮೇನ್ ಶೇಪ್ಸ್ ಕಟ್ ಮಾಡೋದು, ಈ ಶೇಪ್ಸ್ ಇದೆಯಲ್ಲ ಈ ಶೇಪ್ಸ್ನ ಕಟ್ ಮಾಡೋದಾಗ್ಲಿ, ಈ ರೌಂಡ್ ಶೇಪ್ ಏನಿದೆ ಇದನ್ನ ಕಟ್ ಮಾಡೋದಾಗ್ಲಿ, ಅದನ್ನೆಲ್ಲ ನೀವು ಪೇಪರಲ್ಲೇ 100% ಪೇಪರಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ಆ ಪ್ರಾಕ್ಟೀಸಿಂದನೇ ನಿಮಗೆ ಬ್ಲೌಸಲ್ಲೂ ಕೂಡ ಕರ್ವ್ ಶೇಪ್ ಆಗಿರ್ಬೋದು, ಸ್ಕ್ವೇರ್ ಶೇಪ್ ಆಗಿರ್ಬೋದು, ಅಥವಾ ಡೈಮಂಡ್ ಶೇಪ್ ಆಗಿರ್ಬೋದು, ಸೊ ಈ ಶೇಪ್ಸ್ನೆಲ್ಲ ನಿಮಗೆ ನೀಟಾಗಿ ಬರುತ್ತೆ. ಓಕೆ, ನಾನು ನಾಳೆ ಪರ್ಫೆಕ್ಟ್ ಆಗಿ ಬ್ಯಾಕ್ ಕಟಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವತ್ತು ಏನೆಲ್ಲ ಅಳತೆ ತಗೋಬೇಕು ಬ್ಲೌಸ್ಗೆ, ಹಾಗೆ ಏನೆಲ್ಲ ಪಾರ್ಟ್ಸ್ ಇರುತ್ತೆ, ಆ ಪಾರ್ಟ್ಸ್ನ ಯಾವ ರೀತಿ ತಗೋಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಮೊದಲಿಗೆ ನೀವು ಈ ರೀತಿಯಾಗಿ ಒಂದು ಅಳತೆ ಬ್ಲೌಸ್ನ ಇಟ್ಕೊಂಡಿರ್ಬೇಕು. ಇದು ನೀವು ಇವಾಗ ಏನ್ ಬ್ಲೌಸ್ ತಗೊಂಡಿರ್ತೀರಾ ಇದೇ ಅಳತೆ ಬ್ಲೌಸ್ ನ ನೀವು ಕಟಿಂಗ್ ಮಾಡಿ ಸ್ಟಿಚ್ ಮಾಡೋವರೆಗೂ ಇದೇ ಬ್ಲೌಸ್ ನ ಇದ್ ಮಾಡ್ಬೇಕು. ಓಕೆನಾ? ಸೊ ಯಾವ್ದ್ಯಾವ್ದು ಎಷ್ಟೆಷ್ಟು ಇದೆ ಏನು ಅದು ನಿಮ್ಮದೇ ತಗೊಳ್ಳಿ, ಯಾರ್ದೋ ಬೇಡ, ನಿಮ್ಮದೇ ನೀವು ಬ್ಲೌಸ್ ಹಾಕ್ ನೋಡಿ, ನಿಮ್ಗೆ ಅದು 100% ಪರ್ಫೆಕ್ಟ್ ಇದೆಯಾ, ನಿಮಗೆ ಕರೆಕ್ಟ್ ಆಗಿ ಸೆಟ್ ಆಗುವಂತ ಒಂದು ಬ್ಲೌಸ್ ಇದ್ರೆ ಆ ಬ್ಲೌಸ್ ನ ನೀವು ತೆಗೆದಿಟ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಾ ಈ ತರ. ಸೊ ಇದು ನಂದು ಯಾವಾಗಿಂದೋ, ಬಟ್ ನಾನು ಇದೇ ಬ್ಲೌಸ್ನ ನಿಮಗೆ ಪೂರ್ತಿ ಕಟಿಂಗು ಸ್ಟಿಚಿಂಗು ಎಲ್ಲಾನು ಇದೇ ಬ್ಲೌಸ್ ಅಳತೆಗೆ ನಾನು ತೋರಿಸ್ತೀನಿ. ಯಾಕಂದರೆ ನಾನು ಇವಾಗ ಸ್ವಲ್ಪ ದಪ್ಪ ಆಗಿರೋದ್ರಿಂದ ನಾನು ಟೈಲರಿಂಗ್ ಕ್ಲಾಸ್ ಮುಗಿದು ಸ್ವಲ್ಪ ಹೇಳ್ಕೊಟ್ಮೇಲೆ ದಪ್ಪ ಇರೋರಿಗೆ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಆವಾಗ ನನ್ನ ಒಂದು ಬಾಡಿ ನಮಗೆ ಕರೆಕ್ಟಾಗಿ ಯೂಸ್ ಆಗುತ್ತೆ. ಸೊ ಈಗ ಸದ್ಯಕ್ಕೆ ನಾರ್ಮಲ್ ಮೀಡಿಯಂ ಸೈಜ್ ಇರೋವಂಥ ಒಂದು ಬ್ಲೌಸ್ನ ಕಟ್ಟಿಂಗು ಮತ್ತು ಮಾರ್ಕ್ ಮಾಡೋದು ಸ್ಟಿಚ್ ಮಾಡೋದನ್ನ ಹೇಳ್ಕೊಡ್ತೀನಿ. ಸೊ ಒಂದು ಅಳತೆ ಬ್ಲೌಸು ತಗೋಬೇಕಾಗುತ್ತೆ. ಓಕೆನಾ? ಈಗ ಇದೇ ಬ್ಲೌಸ್ನೇ ನಾನು ಇಲ್ಲಿ ಡ್ರಾ ಮಾಡಿದ್ದೀನಿ ಅಂದ್ಕೊಳ್ಳ್ರಿ, ಬಟ್ ಪ್ರತಿಯೊಂದಕ್ಕೂ ನಾನು ಹಿಂಗೆ ಇಟ್ಕೊಂಡು ಕೆಳಗಡೆ ಇಟ್ಕೊಂಡು ಹೇಳಿದ್ರೆ ನಿಮಗೆ ನೀಟಾಗಿ ಇದಾಗಲ್ಲ. ಬಟ್ ನಾನು ಹೇಳ್ತೀನಿ ನೋಡು, ಈ ಬ್ಲೌಸ್ ಇದೆಯಲ್ವಾ, ಈ ಬ್ಲೌಸ್ನೇ ನೀವು ಹೀಗೆ ಅನ್ಕೋಬೇಕು. ಓಕೆ, ನಾನು ಇದ್ರ ಮೇಲೆ ಹೇಳ್ತಾ ಹೋಗ್ತೀನಿ ಎಷ್ಟೆಷ್ಟು ತಗೋಬೇಕು ಏನೇನು ಅಂತ. ಮೊದಲಿಗೆ ನಮಗೆ ಒಂದು ಬ್ಲೌಸು ಕಟಿಂಗ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಜಸ್ಟ್ 4 ಪಾರ್ಟ್ಸೇ ಬೇಕು. ಒಂದು ನೀವು ನೋಡ್ತಾ ಇರೋಂಥ ಬ್ಯಾಕ್ ಪಾರ್ಟು, ಇನ್ನೊಂದು ನೋಡ್ತಾ ಇರೋದು ಫ್ರಂಟ್ ಪಾರ್ಟು, ಅದಾದಮೇಲೆ ಈ ಕೆಳಗಡೆ ಏನು ಸ್ಟಿಚ್ ಮಾಡಿದ್ದೀವಿ. ಸೊ ಇದರ ಒಂದು ಫ್ರಂಟ್ ಶೇಪ್ ಬೆಲ್ಟ್ ಅಂತೀವಿ, ಫ್ರಂಟ್ ಶೇಪ್ ಪಟ್ಟಿ ಬೆಲ್ಟ್, ಇದು ಫ್ರಂಟ್ ಶೇಪ್ ಬೆಲ್ಟು. ಅದಾದಮೇಲೆ ಸ್ಲೀವ್, ಅವರವರ ಇಷ್ಟಕ್ಕೆ ತಕ್ಕಂಗೆ ಅವರು ಲೆಂತ್ ಇಟ್ಕೊಳ್ತಾರೆ, ಎಲ್ಬೋ ಆಗಿರ್ಬೋದು, 3/4 ಆಗಿರ್ಬೋದು, ಅಥವಾ ಮೆಗಾ ಸ್ಲೀವ್ ಆಗಿರ್ಬೋದು. ಸೊ ಆ ರೀತಿಯಾಗಿ ಸ್ಲೀವ್ ಈ 4 ಪಾರ್ಟ್ನ ನೀವು ಪರ್ಫೆಕ್ಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸು. ಜಸ್ಟ್ 4 ಪಾರ್ಟೇ ನೋಡಿ, ಈ 4 ಪಾರ್ಟ್ಸಲ್ಲಿ ನಾವು ಕಟ್ ಮಾಡಿ ಸ್ಟಿಚ್ ಮಾಡಿ ಒಂದು ಬ್ಲೌಸ್ ಪೀಸ್ನ ಒಂದು ಬ್ಲೌಸಾಗಿ ಹೊಲಿಯೋದಕ್ಕೆ ಅದರಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ ಬರುತ್ತೆ ನೋಡಿ. ಅದಕ್ಕೆ ನಾನು ಹೇಳೋದು, ಸ್ಟಾರ್ಟಿಂಗಿಂದ ನೀವು ಕಲಿಯೋದು ಹೆಂಗೂ ಕಲಿತಾ ಇದ್ದೀರಾ, ಆತ್ರಾತ್ರವಾಗಿ ಕಲಿಯೋದು ಬೇಡ. ನೀಟಾಗಿ ಒಂದು ಸಲ ಕಲ್ತು ಬಿಟ್ರೆ ಇನ್ನೊಂದ್ಸಲ ನಾವು ಹಿಂದಕ್ಕೆ ತಿರುಗಿ ಅಯ್ಯೋ ಇದೇನಾಗೈತಪ್ಪ ಇದು ಗೊತ್ತಿಲ್ವಲ್ಲಪ್ಪ ಅನ್ನೋ ಥರ ಬೇಡ. 100% ನೀವು ಕಲಿಬೇಕು ಅಂತಂದರೆ ಪರ್ಫೆಕ್ಟಾಗಿ ಒಂದು ಸಲ ಕಲಿತಾ ಇದ್ದೀವಿ ಅಂದರೆ ನೀಟಾಗಿ ಕಲ್ತು ಬಿಡಿ. ಹೇಗೆ ಏನೇನು ಅನ್ನೋದು ವಿಡಿಯೋಸಲ್ಲಿ ನೋಡ್ತಾ ಹೋಗೋಣ. ಸೊ ಈಗ ನಾನು ಇದನ್ನು ಸೈಡ್ಗೆ ಇಡ್ತೀನಿ. ಫಸ್ಟಿಗೆ ನಾವು ಬ್ಲೌಸ್ನ ಹೇಗೆ ಅಳತೆ ತಗೋಬೇಕು, ಏನೆಲ್ಲ ಅಳತೆ ತಗೋಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಈಗ ಒಂದು ಬ್ಲೌಸ್ ಅಂತ ಅಂದಾಗ ನಾವು ಯಾವಾಗ್ಲೂ ಬ್ಯಾಕಿಂದನೇ ಮೆಜರ್ಮೆಂಟ್ ತಗೋಬೇಕು. ನಾನು ಹೇಳಿದ್ನಲ್ವ 4 ಪಾರ್ಟ್ಸ್ ಅಂತ ಅಂದ್ಬಿಟ್ಟು. ಫಸ್ಟ್ ಬ್ಲೌಸ್ನ ಹಾಕೋಬೇಕಾದ್ರೆ ನೀವು ಎಲ್ಲೂ ಶಿಂಕಿಲ್ದಿರೋ ರೀತಿಯಾಗಿ ಹಾಕೋಬೇಕು. ಸೊ ಈ ರೀತಿ ಹೀಗಿದೆಯಲ್ವಾ,
ಸೊ ಈ ರೀತಿ ಎಲ್ಲೂ ಶಿಂಕ್ ಇರಬಾರ್ದು, ಹಾಗೆ ಇದು ಈ ತರ ಇಲ್ಲಿಂದ ಇಲ್ಲಿಗೆ ಎಳೆಯೋದಾಗ್ಲಿ ಆ ತರ ಇರಬಾರ್ದು. ನೀಟಾಗಿ ಶಿಂಕ್ ಇಲ್ದಿರ ಹಾಕೊಂಡ್ಮೇಲೆ ಫಸ್ಟ್ ನೀವು ಕಸ್ಟಮರ್ಗೆ ಅಥವಾ ನಿಮಗೆ ಮೆಜರ್ಮೆಂಟ್ ತಗೋಬೇಕಾಗಿರೋದು ಫಸ್ಟ್ ನಿಮ್ಮ ಒಂದು ಬ್ಲೌಸ್ ನ ಲೆಂತ್ ಎಷ್ಟು ಬೇಕು. ಸೊ ನಿಮ್ಮ ಬ್ಲೌಸ್ ಲೆಂತ್ ನಿಮ್ಮ ಬ್ಯಾಕ್ ಇಂದ ಫಸ್ಟ್ ಎಷ್ಟು ಬೇಕು, ಎಷ್ಟಿದೆ ಅಥವಾ ನಮ್ಗೆ ಎಷ್ಟು ಬೇಕು, ಫಸ್ಟ್ ಒಂದ್ ಬಂದ್ಬಿಟ್ಟು ಮೆಜರ್ಮೆಂಟು ಇದು, ಲೆಂತ್ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೋಬೇಕು. ಬ್ಲೌಸ್ ನ ಲೆಂತ್ ನಾನು ಇಲ್ಲಿ ಬರಿತೀನಿ, ಬ್ಲೌಸ್ ನ ಲೆಂತ್ ತಗೋಬೇಕು ಫಸ್ಟ್ ಪಾಯಿಂಟ್. ಓಕೆ, ಸೆಕೆಂಡ್ ಬಂದ್ಬಿಟ್ಟು ಇವತ್ತು ಪ್ರತಿಯೊಂದು ನಾನು ಹೇಳ್ತಾ ಹೋಗ್ತೀನಿ ಅದನ್ನ ನೀವು ಪಾಯಿಂಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ, ಸೊ ಸೆಕೆಂಡ್ ಒಂದು ಬಂದ್ಬಿಟ್ಟು ಈ ಬ್ಲೌಸ್ ನಾವು ಇವಾಗ ಕೆಳಗಡೆ ಹಾಕೊಂಡ್ರೆ ಹೆಚ್ಚು ಕಮ್ಮಿ ಇದೇ ತರ ಕಾಣುತ್ತೆ. ಓಕೆ, ಇಲ್ಲಿಂದ ಈ ಹಾರ್ಮೋಲ್ ಡೌನ್ ಕೆಳಗಡೆ ಸ್ಟಿಚ್ ಏನು ಎಂಟಾಗಿದೆ, ಸೊ ಇಲ್ಲಿಂದ ಬಂದು ಇಲ್ಲಿಗೆ ಇದು ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕು ಸ್ನೇಹಿತರೆ. ಬ್ಯಾಕ್ ಅಂದ್ರೆ ನಮ್ಮ ಬಾಡಿ ವಿಡ್ತ್, ಇದನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಾ ಅವರ ಅಥವಾ ನಮ್ಮ ಅಥವಾ ಬೇರೆಯವರ ಬ್ಲೌಸ್ ನ ಸೈಜ್ ಏನು ಅಂತ. ಇಲ್ಲಿ ನಾನು ಸುಮಾರು ಎಷ್ಟು ತಗೊಂಡಿದ್ದೀನಿ, 13 ಅಂದ್ರೆ ನೀವು ಡಬಲ್ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಗೆ ಸೈಜ್ ಸಿಗುತ್ತೆ. ಈ ಒಂದು ಬ್ಲೌಸ್ ನ ಸೈಜ್ ಬಂದ್ಬಿಟ್ಟು 26 ಅಂತ ಅಂದ್ಬಿಟ್ಟು. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾನು ಹಳತೆ ಬ್ಲೌಸ್ ನ ಹಳತೆ ತಗೊಂಡು ಯಾವ ತರ ಕಟ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ. ಮುಂದೆ ಬರುವಂತ ವಿಡಿಯೋಸ್ ಅಲ್ಲಿ ಫುಲ್ಲು ಒಬ್ಬರ ಬಾಡಿ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ಇವತ್ತು ಈ ಒಂದನ್ನ ನೋಡೋಣ, ಬ್ಲೌಸ್ ಫಸ್ಟ್ಗೆ ಅಳತೆ ಬ್ಲೌಸ್ ತಗೊಂಡು ಕಟ್ ಮಾಡೋದು ಯಾವ ತರ, ಮಾರ್ಕ್ ಮಾಡೋದು ಯಾವ ತರ ಅಂತ ನೋಡೋಣ. ಸೊ ಇಲ್ಲಿಂದ ಇಲ್ಲಿಗೆ ತಗೋಬೇಕು ಸೆಕೆಂಡ್ ಅಂದ್ರೆ ನಮ್ಮ ಒಂದು ಬಾಡಿ ವಿಡ್ತ್, ಬಾಡಿ ವಿಡ್ತ್ ಬಂದ್ಬಿಟ್ಟು ತಗೋಬೇಕು. ಓಕೆನಾ, ಇದನ್ನ ಆಧಾರವಾಗಿ ಈ ಎರಡೇ ಸಾಕು, ಈ ಎರಡನ್ನ ಆಧಾರವಾಗಿ ಇಟ್ಕೊಂಡು ನಾವು ಬ್ಯಾಕ್ ಪಾರ್ಟ್ ನ ಕಟ್ ಮಾಡೋದು. ಸೊ ಅದು ನಾಳೆ ಬರುವಂತ ವಿಡಿಯೋಸ್ ಅಲ್ಲಿ ಹೇಳ್ತೀನಿ ಅದು ಆದ ನಂತರ. ಓಕೆ, ಈಗ ಕೆಲವ್ರಿಗೆ ಇಲ್ಲಿ ತುಂಬಾ ಸಣ್ಣ ಇರುತ್ತೆ, ಇಲ್ಲಿ ಚೆಸ್ಟ್ ಮೇಲೆ ಪಾರ್ಟ್ ಅಲ್ಲಿ ಮಧ್ಯಭಾಗಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕಂದ್ರೆ ಚೆಸ್ಟ್ ಇರೋ ಕಾರ್ಡಿಂದ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತೆ ಇಲ್ಲಿ ಕೆಳಗಡೆ ವೆಸ್ಟ್ ಹತ್ರ ಬಂದ್ಬಿಟ್ಟು ನಿಮ್ಗೆ 2 ಇಂಚು ಸುಮಾರಷ್ಟು ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ತಗೊಂಡಿರೋದು ಆಗಿದೆ, ಮತ್ತೆ ಮಧ್ಯದಲ್ಲಿ ತಗೋಬೇಕಾಗುತ್ತೆ ಎಷ್ಟಿದೆ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಇಲ್ಲಿ ತಗೋಬೇಕು, ಅದು ಯಾವಾಗ ಅಂತಂದ್ರೆ ನೀವು ಫ್ರಂಟ್ ಪಾರ್ಟ್ ಕಟ್ ಮಾಡ್ತೀರಲ್ವಾ, ಸೊ ಅವಾಗ ತಗೋಬೇಕಾಗುತ್ತೆ. ಓಕೆನಾ, ಇದು ಈಗ ಫಸ್ಟ್ ನಾನು ಹೇಳದ್ನಲ್ವಾ ಲೆಂತ್ ತಗೋಬೇಕು, ವಿಡ್ತ್ ತಗೋಬೇಕು. ಲೆಂತ್ ತಗೊಂಡಾಗ ಎಷ್ಟು ಎಕ್ಸ್ಟ್ರಾ ತಗೋಬೇಕು, ಇವಾಗ ಇದು ನಾನು ಹಾಕಿರೋ ಪ್ರಕಾರ ಒಂದು 11 ಇದೆ ಅಷ್ಟೇ, ಪ್ರತಿ 10 ಇದೆ. ಸೊ ಇದಕ್ಕಿಂತ ನೀವು ಫಸ್ಟ್ ಪ್ಲೈನ್ ಬ್ಲೌಸ್ ಹೊಲಿತಾ ಇದ್ದೀರಾ ಅಂತಂದ್ರೆ ಇಲ್ಲಿ 1.5 ಇಂಚಷ್ಟು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಎಕ್ಸ್ಟ್ರಾ, ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ, ಅಲ್ಲಿಗೆ 2 ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಫಸ್ಟ್ ನಿಮ್ಗೆ 10 ಅಂತಂದ್ರೆ ನೀವು 12 ಇಂಚು ತಗೋಬೇಕಾಗುತ್ತೆ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಪ್ಲೈನ್ ಬ್ಲೌಸ್ ಆದ್ರೆ, ಅದೇ ನೀವು ಲೈನಿಂಗ್ ಬ್ಲೌಸ್ ಆದ್ರೆ ಇದರಲ್ಲಿ 1/2 ಇಂಚು ತಗೊಂಡ್ರೆ ಸಾಕು. ಏಕಂತಂದ್ರೆ ನಾವು ಲೈನಿಂಗ್ ಸ್ಟಿಚ್ ಮಾಡಿ ಕಿನ್ನರಿ ಒಳಗಡೆಗೆ ಹಾಕ್ತೀವ, ಅದಕ್ಕೋಸ್ಕರ ಇದು 1.5 ಇಂಚ್ ಏನಕ್ಕಪ್ಪ ಅಂತಂದ್ರೆ ಫೋಲ್ಡ್ ಮಾಡ್ತೀವಿ, ಯಾಕಂದ್ರೆ ಲೈನಿಂಗ್ ಇರಲ್ಲ ಫೋಲ್ಡ್ ಮಾಡ್ತೀವಿ, ಅದಕ್ಕೋಸ್ಕರನೇ ಇದು ತಗೋಬೇಕು. ಇಲ್ಲಿ ಏನಕ್ಕಪ್ಪ ಅಂತಂದ್ರೆ ಇಲ್ಲಿ ಸ್ಟಿಚ್ ಮಾಡಿರ್ತೀವಿ ನೋಡಿ, ಇಲ್ಲಿ ಸ್ಟಿಚ್ ಮಾಡಿರ್ತೀವಿ, ಅದಕ್ಕೆ 1/2 ಇಂಚು ಎಕ್ಸ್ಟ್ರಾ. ಅದಾದ ನಂತರ ಇಲ್ಲಿ ನೋಡ್ತಿದ್ದೀರಲ್ವಾ, ಇಲ್ಲಿದೆ ನೋಡಿ ಈ 13 ಏನಿದೆ, ಈ 13ಕ್ಕೆ ನೀವು 3 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ಯಾಕಂತಂದ್ರೆ ಇಲ್ಲಿ 1.5 ಇಂಚು ಎಕ್ಸ್ಟ್ರಾ, ಅದಾದ್ಮೇಲೆ ಇಲ್ಲಿ 1.5 ಇಂಚು ಎಕ್ಸ್ಟ್ರಾ. ಇದು ಏನಪ್ಪ ಅಂತಂದ್ರೆ ನಮ್ಮ ಒಂದು ಬಾಡಿಗೆ ಎಕ್ಸ್ಟ್ರಾ ಕ್ಲಾತ್. ನೀವಿಲ್ಲಿ ಬೇಕಾದ್ರೆ ನೀವು ಟೋಟಲ್ ಆಗಿ 4 ಇಂಚ್ ತಗೊಂಡ್ರು ಕೂಡ ಈ ಕಡೆ 2 ಇಂಚ್ ಬರುತ್ತೆ, ಈ ಕಡೆ 2 ಇಂಚ್ ಬರುತ್ತೆ. ಓಕೆನಾ, ಈಗ ನಾವು ಎಷ್ಟು ತಗೋಬೇಕಾಗುತ್ತೆ ಟೋಟಲ್ ಅಂತಂದ್ರೆ ಇಲ್ಲಿ 13 ಬಂದ್ರೆ 16 ತಗೋಬೇಕು, ಅಥವಾ ಜಾಸ್ತಿ ಬಂತು 14 ಬಂದ್ರೆ 17 ತಗೋಬೇಕು, 15 ಬಂದ್ರೆ 18. 3 ಇಂಚು ನಾರ್ಮಲ್ ಆಗಿ ಎಲ್ಲರೂ 3 ಇಂಚ್ ತಗೊಂತಾರೆ. ಇಲ್ಲ ಕೆಲವ್ರಿಗೆ ಎಕ್ಸ್ಟ್ರಾ ಜಾಸ್ತಿ ಇಲ್ಲಪ್ಪ ಫ್ಯೂಚರ್ ಅಲ್ಲಿ ದಪ್ಪ ಆದ್ರೆ ಅಂತ ಅಂತಂದ್ರೆ 4 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇಲ್ಲಿ ಎಕ್ಸ್ಟ್ರಾ ತಗೋಬೇಕು, ಇಲ್ಲಿ ಇಲ್ಲಿ ಎಕ್ಸ್ಟ್ರಾ ತಗೋಬೇಕು. ಅದಾದ ನಂತರ ಇಲ್ಲಿದೆ ಅಲ್ವಾ ಸ್ಲೀವ್,
ಸ್ಲೀವ್ ಎಷ್ಟಿರುತ್ತೆ? ನಾರ್ಮಲ್ ಆಗಿ ಒಂದು ಮೆಗಾ ಸ್ಲೀವ್ ಅಂದ್ರೆ 3 inches ಇರುತ್ತೆ. ಇಲ್ಲೂ ಕೂಡ ಅಷ್ಟೇ, ಸೇಮ್ ನಾವು ಪ್ಲೈನ್ ಬ್ಲೌಸ್ ಹೊಲಿಬೇಕು ಅಂತಂದ್ರೆ 1.5 inches ಎಕ್ಸ್ಟ್ರಾ ತಗೋಬೇಕು ಸ್ನೇಹಿತರೆ, ಫೋಲ್ಡಿಂಗ್ಗೋಸ್ಕರ. ಇಲ್ಲ ಲೈನಿಂಗ್ ಬ್ಲೌಸ್ ಅಂತಂದ್ರೆ 1/2 inch ಸಾಕು. ಓಕೆ, 1/2 inch ಎಕ್ಸ್ಟ್ರಾ ತಗೋಬೇಕು. ಸ್ಲೀವ್ಗೂ ಕೂಡ ಅಷ್ಟೇ. ಅದಾದ ಮೇಲೆ ಸ್ಲೀವ್ನ ಯಾವ ರೀತಿ ಕಟ್ ಮಾಡೋದು ಅಂತ ಸ್ಲೀವ್ ಕಟ್ ಮಾಡುವಾಗ ತೋರಿಸ್ತೀನಿ. ಯಾಕಂತಂದ್ರೆ ಇಲ್ಲಿದ್ದಂಗೆ ಇಲ್ಲಿರಲ್ಲ, ಶೇಪ್ ಇರುತ್ತಲ್ವಾ, ಸೊ ಅದಕ್ಕೋಸ್ಕರನೇ. ಇನ್ನೊಂದು ಪ್ರಾಬ್ಲಮ್ ಬರೋದು ಮೇಯ್ನ್ ಏನಪ್ಪ ಅಂತಂದ್ರೆ ಈ ಶೋಲ್ಡರ್ ಡ್ರಾಪ್ ಆಗೋದು. ಮೇಯ್ನ್ ನಾವು ಕಲಿತಾ ಇದ್ದೀವಿ ಅಥವಾ ಬ್ಲೌಸ್ಗಳು ಹಾಕೊಂತ ಇದ್ದೀವಿ ಅಂತಂದ್ರೆ ಮೇಯ್ನ್ ಬರೋದು ಶೋಲ್ಡರ್ ಡ್ರಾಪಿಂಗು, ಇಲ್ಲ ಇಲ್ಲಿ ಹಿಡ್ದಂಗ ಆಗೋದು ಅಥವಾ ಇಲ್ಲಿ ಟೈಟ್ ಆಗುವಂಥದ್ದು ಅಲ್ವಾ. ಸೊ ಈ ಪ್ರಾಬ್ಲಮ್ಸ್ಗೆಲ್ಲಾನು ನಾವು ಯಾವ ರೀತಿ ತಗೋಬೇಕು ಅನ್ನೋದನ್ನ ನನ್ನ ಮುಂದೆ ಬರೋಂಥ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ಅದಾದ್ಮೇಲೆ ಮೇಯ್ನ್ ಬಂದ್ಬಿಟ್ಟು ನಮ್ಮ ಒಂದು ಶೋಲ್ಡರ್ ಮೆಜರ್ಮೆಂಟ್ ಬೇಕಾಗುತ್ತೆ. ಈ ರೀತಿ ಇಲ್ಲಿ ಒಂದು ಮೂಳೆ ಇರುತ್ತೆ ನೋಡಿ, ಈ ಮೂಳೆಯಿಂದ ಈ ಮೂಳೆಗೆ ಒಬ್ಬೊಬ್ಬರ ಬಾಡಿಗೆ ತಕ್ಕನಂಗೆ ಒಬ್ಬೊಬ್ಬರ ಮೆಜರ್ಮೆಂಟ್ಸ್ ಚೇಂಜ್ ಆಗುತ್ತೆ. ಸೊ ಇದರಿಂದಾನೇ ಅವರ ಒಂದು ನೆಕ್ನ ನಾವು ಎಷ್ಟು ತಗೋಬೇಕು ಅನ್ನೋದನ್ನ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಇದೆಯಲ್ವಾ, ಸೊ ಸುಮಾರು ನನಗಿವಾಗ ಬಂದ್ಬಿಟ್ಟು ನನಗೆ 16 or 17 ಬರ್ತಾ ಇದೆ. 17 ಬರ್ತಾ ಇದೆ. 17 ಅಲ್ಲಿ ಅರ್ಧ ಅಂದ್ರೆ ಎಷ್ಟು? 8.5. ಸೊ 8.5 ಅರ್ಧ ಅಂತಂದ್ರೆ 4.25 ಈ ತರ. ಅಂದ್ರೆ ನೀವು ಇದನ್ನ ತಗೊಂಡು ಒಬ್ಬರ ಬಾಡಿಗೆ ನೆಕ್ ಎಷ್ಟು ತಗೋಬೇಕು ಫಸ್ಟ್, ಈ ನೆಕ್ ಇದೆಯಲ್ವಾ ಇದರ ಅಗಲ ಎಷ್ಟು ತಗೋಬೇಕು ಅಂತಂದ್ರೆ ಶೋಲ್ಡರ್ ನೀವು ಮೊಬೈಲ್ ಅಲ್ಲೇ ನೋಡ್ಕೊಳ್ಳಿ, ಶೋಲ್ಡರ್ ಎಷ್ಟಿದೆ ಡಿವೈಡೆಡ್ ಬೈ 6 ಹಾಕೋಬೇಕು. ನನ್ಗೆ ಇವಾಗ 17 ಇದೆ, ಇಲ್ಲ ಒಂದು 1/2 inch ಆ ಕಡೆ ಈ ಕಡೆ ಇದು ಮಾಡ್ಕೊಂಡ್ರು 17. ಓಕೆ ನೋ ಪ್ರಾಬ್ಲಮ್. 17 ಇದೆ ಡಿವೈಡೆಡ್ ಬೈ 6 ಹಾಕೊಂಡಾಗ ನಿಮ್ಗೆ ಇಲ್ಲಿ ಏನ್ ಆನ್ಸರ್ ಬರುತ್ತೋ ಅದನ್ನ ಇಲ್ಲಿ ತಗೋಬೇಕಾಗುತ್ತೆ. ಓಕೆನಾ? ಅದಾದ ನಂತರ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ನಿಮ್ಗೆ ಪರ್ಫೆಕ್ಟ್ ಬರುತ್ತೆ ಬ್ಲೌಸ್. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಈ ಆರ್ಮ್ ಹೋಲ್ ಏನಿದೆ ಸ್ನೇಹಿತರೆ ಇಲ್ಲೇ ನೀವು ತುಂಬಾ ಪ್ರಾಬ್ಲಮ್ ಬರೋದು. ಯಾವ್ಯಾವ ಸೈಜ್ ಅವ್ರಿಗೆ ಎಷ್ಟು ತಗೋಬೇಕು ಅಂತ ಗೊತ್ತಿಲ್ದಿರಾ, ಈ ನೆಕ್ ಏನ್ ತಗೊಂತೀವಿ, ಈ ಆರ್ಮ್ ಹೋಲ್ ಡೌನ್ ಏನ್ ತಗೊಂತೀವಿ, ಈ ಎರಡರಿಂದಾನೇ ನಮ್ಮ ಬ್ಲೌಸ್ ಹೋಲ್ ಫಿನಿಶಿಂಗ್ ಆಗಿರ್ಬೋದು, ಇಡೀ ಬ್ಲೌಸ್ ನ ಫಿಟ್ಟಿಂಗ್ ಕೂಡ ನಿಮ್ಗೆ ಅಲ್ಲೇ ಗೊತ್ತಾಗೋದು. ಇಲ್ಲಿಂದ ಇಲ್ಲಿಗೆ ಏನ್ ತಗೊಂಡಿರ್ತೀವಿ ಅಥವಾ ಈ ಆರ್ಮ್ ಹೋಲ್ ಡೌನ್ ಕೆಲವ್ರಿಗೆ ಇಲ್ಲಿ ಸಣ್ಣ ಇದ್ದು ಇಲ್ಲಿ ದಪ್ಪ ಬರುತ್ತೆ. ಓಕೆನಾ? ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ ಇದು ಕಡಿಮೆ ಇದ್ದು ಇದು ಜಾಸ್ತಿ ಇರುತ್ತೆ, ಇದೇನಿದೆ ಇದು. ಓಕೆನಾ? ಆ ರೀತಿ ಅದಕ್ಕೆ ನಿಮ್ಗೆ ಈ ಆರ್ಮ್ ಹೋಲ್ ಡೌನ್ ಅನ್ನೋದು ತುಂಬಾ ಮುಖ್ಯ. ಸೊ ಅದನ್ನು ಕೂಡ ನೀವು ಅಳತೆ ತಗೋಬೇಕು, ನೀವು ಮಾರ್ಕ್ ಮಾಡ್ಬೇಕಾದ್ರೆ ಅಥವಾ ಕಟ್ ಮಾಡ್ಬೇಕಾದ್ರೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ಈ ರೀತಿ ತುಂಬಾ ಇದು ಮಾಡ್ಕೊಳ್ತೀರಾ, ಯಾಕಂತಂದ್ರೆ ಕೆಲವ್ರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಇರುತ್ತೆ. ಸೊ ಅದಕ್ಕೋಸ್ಕರನೇ ನೋಡಿ ನನ್ಗಿಲ್ಲಿ 19 ಇದೆ. ಸೊ ಈ ರೀತಿ ತಗೋಬೇಕು, ತುಂಬಾ ಟೈಟು ಬೇಡ, ತುಂಬಾ ಲೂಸು ಬೇಡ, ಮೀಡಿಯಂ ಸ್ವಲ್ಪ ಕಂಫರ್ಟಬಲ್ ಇರೋ ತರ 19. ಸೊ ಈ ರೀತಿ ತಗೋಬೇಕು, ಇದನ್ನ ನೀವು ಕರೆಕ್ಟಾಗಿ ತಗೋಬೇಕು. ಇದನ್ನ ಇವಾಗ 19 ಬಂದಿದೆ, ಸೊ 19 ಡಿವೈಡೆಡ್ ಬೈ 6 ಅದೆಷ್ಟು ಬರುತ್ತೆ ಅಷ್ಟು ಇದರಲ್ಲಿ ನೀವು ತಗೋಬೇಕಾಗು. ಈಗ 19 ಅಲ್ಲಿ ಡಿವೈಡೆಡ್ ಬೈ 6 ಅಂತಂದಾಗ ಇಲ್ಲಿ ಎಷ್ಟು ಬರುತ್ತೆ ನೋಡ್ಕೋಬೇಕು ನೀವು, ಅದನ್ನ ನೀವಿಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಈ ಒಂದು ಚೆಸ್ಟ್ ಪಾರ್ಟ್ ಕೂಡ ಅಷ್ಟೇ. ಓಕೆನಾ? ಸಾರಿ, ಈ 19 ಅಲ್ಲ, ಸಾರಿ ಸಾರಿ ಕನ್ಫ್ಯೂಸ್ ಆಗ್ಬಿಟ್ಟೆ ನಾನೇ. 19 ಅಲ್ಲ, ಇದನ್ನ ಎಷ್ಟಿದೆ ಅಂತ ನೋಡ್ಕೊಂಡು ಅದ್ರಲ್ಲಿ ಅರ್ಧ ಭಾಗ ಇಟ್ಕೋಬೇಕಾಗುತ್ತೆ. ಇಲ್ಲಿ ಬರುತ್ತಲ್ವಾ ನಮ್ಮ ಸುತ್ತಾಳತೆ, ಬಾಡಿ ಸುತ್ತಾಳತೆ, ನಾನು ಹೇಳಿದ್ನಲ್ವಾ ಇಲ್ಲಿ ಎಷ್ಟು ಬಂದಿತ್ತು, 13 ಇತ್ತು, ಡಬಲ್ ಮಾಡಿದ್ರೆ 26 ಅಲ್ವಾ, 26 ಡಿವೈಡೆಡ್ ಬೈ 6. ಕನ್ಫ್ಯೂಸ್ ಮಾಡ್ಕೋಬೇಡಿ, ಸಾರಿ. ನಾನು ಇದನ್ನ ಇದರಲ್ಲಿ ಇದನ್ನ ಹೆಂಗ್ ತಗೊಳ್ಳೋದು, ಆರ್ಮ್ ಹೋಲ್ ಡೌನ್ ನಾವ್ ಹೆಂಗ್ ತಗೊಳ್ಳೋದು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. 26 ಡಿವೈಡೆಡ್ ಬೈ 6 ಹಾಕಿದಾಗ ನಿಮ್ಗೆ ಏನ್ ಆನ್ಸರ್ ಬರುತ್ತೋ ಅದನ್ನ ಇಲ್ಲಿ ತಗೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ಸ್ನೇಹಿತರೆ ಇನ್ನ ಪ್ರಿಂಟ್ ಪಾರ್ಟ್ ಅಲ್ಲಿ ನಾರ್ಮಲ್ ಶೇಪ್ ತಗೊಳ್ಳೋದು ಅಷ್ಟೇ. ಮೇನ್ ಇವಿಷ್ಟು ತಗೊಂಡಿದ್ದೆ ಆದ್ರೆ ನಿಮ್ಗೆ ಶೋಲ್ಡರ್ ಡ್ರಾಪಿಂಗ್ ಆಗಿರ್ಬೋದು, ಸಾರಿ ನಾನಿದು ಇದ್ರಲ್ಲಿ ಯಾವಾಗ್ಲೂ ಕಟ್ ಮಾಡಿ ಅಭ್ಯಾಸ ಆಗಿ ಇದ್ ಮಾಡ್ಕೊಬಿಟ್ಟೆ. ಸೊ ಇದು ಏನಿದೆ,
ಇದನ್ನ ತಗೋಬೇಕು, ಯಾಕಂತಂದ್ರೆ ನಾನು ಹೇಳ್ದಂಗೆ ಇಲ್ಲಿ ಸಣ್ಣ ಇರುತ್ತೆ, ಇಲ್ಲಿ ದಪ್ಪ ಇರುತ್ತೆ. ಸೊ ಅದಕ್ಕೋಸ್ಕರನೇ. ಸೊ ಇದು ಬಂದ್ಬಿಟ್ಟು ನಮ್ಮ ಬಾಡಿ ಮೆಜರ್ಮೆಂಟ್ ಏನಿದೆ ಅದರಲ್ಲಿ ಡಿವೈಡೆಡ್ ಬೈ 6 ಅಂತ ತಗೋಬೇಕು. ಈಗ ತರ ಬಾಡಿ ಮೆಜರ್ಮೆಂಟ್ ಏನಿದೆ, ಸೊ ಇದನ್ನ ಡಿವೈಡೆಡ್ ಬೈ 6 ಮಾಡ್ಕೊಂಡ್ರೆ ನಿಮಗೆ ಅಲ್ಲಿ ಬರುತ್ತೆ ಒಂದು 6 6.5 ಇಲ್ಲ 5.5 5 ಬರುತ್ತೆ. ಸೊ ಅದನ್ನ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಓಕೆನಾ? ಇವಾಗ ಒಂದು ಬ್ಲೌಸ್ ಮೆಜರ್ಮೆಂಟ್ ಮೇಲೆ ಹೇಳ್ತಾ ಇದ್ದೀನಿ, ಬ್ಲೌಸ್ ಆದ್ರೂ ಅಷ್ಟೇ, ಬಾಡಿ ಮೆಜರ್ಮೆಂಟ್ ಆದ್ರೂ ಅಷ್ಟೇ. ಸೊ ಇದಿಷ್ಟು ಸ್ನೇಹಿತರೆ ಟೋಟಲ್ ಆಗಿ ನಮಗ್ ಬೇಕಾಗಿರುವಂತದ್ದು. ಇಷ್ಟಿಷ್ಟೇ ಎಕ್ಸ್ಟ್ರಾ ತಗೋಬೇಕು. ಇನ್ನು ಪ್ರಿಂಟ್ ಪಾರ್ಟ್ ಅಲ್ಲಿ ಬೇಕಾದ್ರೆ ಪ್ರಿಂಟ್ ಶೇಪ್ ಬೆಲ್ಟು ಅದೆಲ್ಲ ನಾವು ಕಟ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಸೊ ಇದಿಷ್ಟು ಗೊತ್ತಿರಬೇಕು, ಇಲ್ಲಿ ಎಷ್ಟೆಷ್ಟು ಎಕ್ಸ್ಟ್ರಾ ತಗೋಬೇಕು ಏನು ಅಂತ. ಇನ್ನು ಮಾರ್ಕ್ ಮಾಡೋದೆಲ್ಲ ಅವರವರ ಅಳತೆ ಬ್ಲೌಸ್ಗೆ ತಕ್ಕಂಗೆ ಎಷ್ಟಿದೆಯೋ ಅದಕ್ಕಿಂತ 1/2 ಇಂಚ್ ಹೆಚ್ಚಾಗಿ ತಗೋಬೇಕು. ಈಗ 6 ಇತ್ತಂದ್ರೆ ಸಾರಿ ಕಡಿಮೆ ತಗೋಬೇಕು, 6 ಇತ್ತಂದ್ರೆ 5.5 ತಗೋಬೇಕು. ಆಮೇಲೆ ಫ್ರಂಟ್ ಬ್ಯಾಕ್ ಆದ್ರೂ ಅಷ್ಟೇ, ಫ್ರಂಟ್ ಬ್ಯಾಕ್ ಎರಡೂ ಅಷ್ಟೇ. ಈಗ ಒಂದು 10 ಇಂಚ್ ನಮ್ಗೆ ರೆಡಿ ಬೇಕು ಅಂತಂದ್ರೆ 9.5 ತಗೋಬೇಕು. ಯಾಕಂತಂದ್ರೆ ನಾನು ಮೇಲೆ 1/2 ಇಂಚ್ ಆಲ್ರೆಡಿ ಎಕ್ಸ್ಟ್ರಾ ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಆ ರೀತಿಯಾಗಿ ತಗೋಬೇಕು. ನಾನು ಮುಂದೆ ಬರುವಂತ ವಿಡಿಯೋಗಳಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸದ್ಯಕ್ಕೆ ನಾವು ಒಂದು ಬ್ಲೌಸ್ನ ತಗೊಂಡಾಗ ನಮಗೆ ಇಷ್ಟು ಬೇಸಿಕ್ ಗೊತ್ತಿರಬೇಕು, ಎಲ್ಲಿ ಎಲ್ಲಿ ಎಕ್ಸ್ಟ್ರಾ ತಗೋಬೇಕು, ಎಲ್ಲಿ ಹೇಗೆ ತಗೋಬೇಕು. ಮೇನು ನಾವು ಬ್ಲೌಸ್ನ ಹೇಗೆ ಅಳತೆ ತಗೋಬೇಕು, ಹೇಗೆ ಮಾಡಬೇಕು ಅನ್ನೋದು. ಇವಾಗ ನೀವೇ ನಿಮ್ಮ ಬ್ಲೌಸ್ ಕಟ್ ಮಾಡ್ತಿದ್ದೀನಿ, ಮಾರ್ಕ್ ಮಾಡ್ತಿದ್ದೀನಿ ಅಂದರೆ ಮೆಜರ್ಮೆಂಟ್ ಟೇಪ್ ಪಕ್ಕ ಬೇಕಲ್ವಾ? ಸೊ ಈ ರೀತಿ ನೋಡ್ಕೊಳ್ಳಿ ಎಷ್ಟಿದೆ, ಅದನ್ನು ಮೊಬೈಲಲ್ಲಿ ಡಿವೈಡೆಡ್ ಬೈ 6 ಅಂತ ಹಾಕಿ, ಅವಾಗ ಬರುತ್ತೆ 2.5 ನಿಮ್ಮ ಸೈಜ್ ಮೇಲೆ ಡಿಪೆಂಡ್ಸ್, ಅದು 2.5 2.5 ಇಲ್ಲ 2.6 2.7 ಆ ಥರ ಬರುತ್ತೆ. ಅದಷ್ಟನ್ನು ಇಟ್ಕೋಬೇಕು. ಎಲ್ಲಿ ಇಲ್ಲಿ ಇಲ್ಲಿಂದ ಈ ಗ್ಯಾಪ್ ಏನು ಬರುತ್ತೆ ಅದಷ್ಟು ಬರುತ್ತೆ. ಓಕೆ, ಇನ್ನು ನೆಕ್ಸ್ಟು ಈ ಆರ್ಮ್ ಹೋಲ್ ಡೌನ್ ಹೇಗೆ ತೊಗೊತೀವಿ ಅಂತಂದರೆ, ನಮ್ಮ ಬಾಡಿ ಮೆಜರ್ಮೆಂಟ್ ಏನಿದೆ, ಇಲ್ಲಿ 13 ಬಂದಿದೆ ನನಗೆ, 13 ಡಬಲ್ ಆದರೆ 26 ಡಿವೈಡೆಡ್ ಬೈ 6 ಹಾಕ್ಕೊಂಡ್ರೆ ನಮಗೆ ಏನು ಬರುತ್ತೋ ಆ್ಯಸ್ ಇಟ್ ಈಸ್ ಅದನ್ನು ಈ ರೀತಿ ಮಾಡ್ಕೊಂಡು ಕರ್ವ್ ತೊಗೊಂಡ್ರೆ ನಿಮಗೆ ನಿಮ್ಮ ಬಾಡಿಗೆ ತಕ್ಕನಾದಂಥ ಆರ್ಮ್ ಹೋಲ್ ಶೇಪು ಬರುತ್ತೆ. ಇದು ಎರಡು ಮೇನ್ ಇಂಪಾರ್ಟೆಂಟ್. ಓಕೆನಾ? ಇದಿಷ್ಟು ತಿಳಿದಿದ್ರೆ ಸಾಕು. ಇವತ್ತಿನ ಫಸ್ಟ್ ಕ್ಲಾಸಲ್ಲಿ ನಾನು ಐ ಹೋಪ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಇನ್ನು ಪ್ರಿಂಟ್ ಬಾಟಲ್ ಬರೋದು ಅಷ್ಟೇ ಸ್ನೇಹಿತರೆ, ನಾವು ಒಂದು ಉಕ್ಸ್ ಹಾಕಬೇಕಾದ್ರೆ ಇಲ್ಲ ಹಿಂಗೆ ಹೇಳ್ದಂಗೆ ಇರೋದಾಗಲಿ, ಹೇಳ್ದಂಗೆ ಏನಕ್ಕೆ ಈ ಥರ ಹೇಳ್ದಂಗೆ ಏನಕ್ಕೆ ಬರುತ್ತೆ ಅಂತಂದರೆ, ನಾವಿಲ್ಲಿ ಈ ಹಾರ್ಮೋನ್ ಡೌನ್ ಕಡಿಮೆ ತೊಗೊಂಡಿರೋದ್ರಿಂದನೋ ಅಥವಾ ಇದು ಏನಾದರೂ ಕಡಿಮೆ ತೊಗೊಂಡಿರೋದ್ರಿಂದನೋ ನಿಮಗೆ ಆ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರನೇ ಇದು ತಿಳ್ಕೊಂಡಿರಬೇಕು. ಈ ಎರಡು ಮೆಜರ್ಮೆಂಟ್ ನಿಮ್ಗೆ ಗೊತ್ತಾಯಿತು ಅಂತಂದರೆ ಈಸಿಯಾಗಿ ಇದು ಮಾಡ್ಕೋಬೋದು. ಇನ್ನು ಏನು ಆ ಥರ ಈ ಥರ ಏನು ಇರಲ್ಲ, ಇದಿಷ್ಟೇ ಈ ಒಂದು ನಾಲೆಡ್ಜ್ ಬೇಸಿಕ್ ಗೊತ್ತಿದ್ರೆ ನಮಗೆ ಆರಾಮಾಗಿ ಕಟಿಂಗ್ ಅನ್ನೋದು ಕಲ್ತ್ಕೊಬಿಡ್ತೀವಿ. ಸೊ ಇವತ್ತಿಗೆ ಇಷ್ಟು ಸಾಕು ಅನ್ಕೊತೀನಿ. ಇನ್ನು ನಾಳೆ ನ್ಯೂಸ್ ಪೇಪರ್, ನಾನು ನ್ಯೂಸ್ ಪೇಪರ್ ಬೆಸ್ಟ್ ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ, ಈಗ ಡ್ರಾಯಿಂಗ್ ಶೀಟ್ ಅಂದರೆ ಒಂದು ಡ್ರಾಯಿಂಗ್ ಶೀಟ್ 10 ರೂಪಾಯಿ. ಸೊ ನಾನು ಅದನ್ನು ನಾಳೆ ತಗೋಬರ್ಬೇಕು. ನಾನು ಈ ಥರ ಹೇಳೋದಕ್ಕಿಂತ ಕೂಡ ನಿಮಗೆ ಡ್ರಾಯಿಂಗ್ ಶೀಟ್ ಫಸ್ಟು ಈ ಥರ ಹೇಳ್ಕೊಡ್ತೀನಿ, ಅದನ್ನು ಡ್ರಾಯಿಂಗ್ ಶೀಟ್ ಮೇಲೆ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನ ಕೂಡ ನಾನು ಮುಂದೆ ಬರೋಂಥ ವೀಡಿಯೋಸಲ್ಲಿ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀನಿ. ಫಸ್ಟಿಗೆ ಯಾವ ಥರ ಮಾರ್ಕ್ ಮಾಡ್ಕೋಬೇಕು ಅನ್ನೋದು, ನಿಮಗೆ ಫಸ್ಟ್ ಪರ್ಫೆಕ್ಟ್ ಮಾರ್ಕಿಂಗ್ ಬಂತು ಅಂದರೆ ಅದಾದಮೇಲೆ ಪರ್ಫೆಕ್ಟ್ ಕಟಿಂಗ್ ಬರುತ್ತೆ. ಪರ್ಫೆಕ್ಟ್ ಕಟಿಂಗ್ ಕಲ್ತಿದ್ದೀರಾ ಅಂದರೆ ಸ್ಟಿಚಿಂಗ್ ಮಾಡೋದೆಷ್ಟು ಅಲ್ವಾ? ಸೊ ಹಾಗಾಗಿ ಇನ್ನು ಹೇಳ್ತಿದ್ನಲ್ವಾ, ನ್ಯೂಸ್ ಪೇಪರ್ ನಿಮಗೆ ನನಗೆ ಅನ್ನೋ ಪ್ರಕಾರ ಒಂದು 30 ರೂಪಾಯಿ 40 ರೂಪಾಯಿಗೆ ಒಂದು 1/2 ಕೆಜಿನೋ ಇಲ್ಲ ಇನ್ನೂ ಕಡಿಮೆ ಇರ್ಬೋದು, ನನಗೆ ಗೊತ್ತಿಲ್ಲ ಎಷ್ಟು ಅಂತ. ಸೊ ಒಂದು 1/2 ಕೆಜಿ ತಂದಿಟ್ಕೊಂಡಿರಿ, ಇಲ್ಲ ನಿಮ್ಮ ಮನೆಯಲ್ಲೇ ಇತ್ತು ಅಂತಂದ್ರು ಕೂಡ ನೋ ಪ್ರಾಬ್ಲಮ್. ನೀವೊಂದು 5 ಸಲಿ ಒಂದು ಪಾರ್ಟ್ನ 5 ಸಲ ಕಟ್ ಮಾಡಿ, ನಿಮಗೆ ಆ ರೌಂಡ್ ಶೇಪ್ ಆಗಿರ್ಬೋದು. ಸೊ ನಾನಿದು ಈ ಡ್ರಾಯಿಂಗ್ ಏನಿದೆ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ, ನಾನು ಸ್ಕೇಲ್ ಏನು ಯೂಸ್ ಮಾಡ್ದಿರಾ ನಾನು ಡ್ರಾ ಮಾಡಿರೋದು. ಸೊ ಈ ಥರ ನಿಮಗೆ ಬರಬೇಕು ಶೇಪ್ಸು ಅಂತಂದರೆ ನೀವು ಕಂಪಲ್ಸರಿ ನ್ಯೂಸ್ ಪೇಪರೇ ಕಟ್ ಮಾಡಬೇಕು. ಡ್ರಾಯಿಂಗ್ ಶೀಟ್ ಅಂದರೆ ಒಂದೊಂದು 10 ರೂಪಾಯಿ ಸುಮ್ಮನೆ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ನ್ಯೂಸ್ ಪೇಪರಲ್ಲಿ ಮಾರ್ಕ್ ಮಾಡಿ ಪೆನ್ ಅಥವಾ ಸ್ಕೆಚ್ ಪೆನ್ ಏನಿದ್ರೂ ಓಕೆ. ಮೇನ್ ಮೆಜರ್ಮೆಂಟ್ ಟೇಪು ಸಿಸರ್. ಸೊ ಇದಿಷ್ಟು ರೆಡಿ ಮಾಡ್ಕೊಳ್ಳಿ, ನಾಳೆ ನಿಮಗೆ ಪರ್ಫೆಕ್ಟಾಗಿ
ಬ್ಯಾಕ್ ಪಾರ್ಟ್ ಕಟ್ ಮಾಡೋದು ಹೆಂಗೆ ಅಳತೆ ಬ್ಲೌಸ್ನ ಇಟ್ಕೊಂಡು ಅಂತ ನಾಳೆ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ. ಸೊ ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡೋದು ಓನ್ಲಿ ಒನ್ ಕಮೆಂಟ್ ಆ್ಯಂಡ್ ಒಂದು ಒಳ್ಳೆ ಕಮೆಂಟು, ಒಂದು ಲೈಕ್. ಓಕೆ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.